ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪ್ಪು. ಇವತ್ತು ಗ್ಯಾಂಗಿಂಗ್ ಎನ್ನುವುದು ದೊಡ್ಡ ಪಟ್ಟಣದಲ್ಲಿ ಮತ್ತು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಕೇಳ್ತಾರಂತ ಸಹಿತ. ಆದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಶಾಲಾ ಮಕ್ಕಳಲ್ಲಿ ರ್ಯಾಗಿಂಗ್ ಪದ್ಧತಿ ಉಂಟಾಗಿರುವುದು ಒಂದು ಆತಂಕಕ್ಕೆ ಸೃಷ್ಟಿಯಾಗಿದೆ. ಅದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿರುವಂಥ ಜವಾಹರ್ಲಾಲ್ ನವೋದಯ ವಿದ್ಯಾಲಯದಲ್ಲಿ ಇವತ್ತು ರ್ಯಾಗಿಂಗ್ ನಡೆದಿರುವಂಥ ವರದಿಯಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿರುವಂಥ ಜವಾಹರಲಾಲ್ ನೆಹರು ನವೋದಯ ವಿದ್ಯಾಲಯದಲ್ಲಿ ಕಳೆದ 3 ದಿನಗಳ ಹಿಂದೆ ಪಿ ಯು ಸಿ ಓದ್ತಿರುವಂಥ ಒಂದು 7-8 ಹುಡುಗರುಗಳು ಸೇರಿ ತಮ್ಮ ಕೆಳಗೆ ಅಂತದಲ್ಲಿ ಪ್ರೌಢಶಾಲೆಯಲ್ಲಿ 8, 9 ಮತ್ತು 10 ತರಗತಿ ಓದ್ತಾರಂಥ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇದೆ. ಈ ಹಲ್ಲೆ ಮಾಡಿದ ನಂತರ ಆ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದರು ಮತ್ತು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಗಾಯಗಿತ್ತು. ಆದರೆ ಅದನ್ನು ಆ ವಿಷಯವನ್ನು ಅಲ್ಲಿಯ ಸಿಬ್ಬಂದಿ ಆಗಲಿ ಮತ್ತು ಪ್ರಾಂಶುಪಾಲರು ಅದನ್ನು ಮುಚ್ಚಿಟ್ಟುಕೊಳ್ಳುವಂಥ ಎಲ್ಲ ಪ್ರಯತ್ನ ಮಾಡಿದರು. ಆದರೆ ಪಾಲಕರಲ್ಲಿ ಒಂದು ಸಹಜವಾಗಿ ಏನು ಮಕ್ಕಳು ಪಾಲಕರಲ್ಲಿ ಹೇಳಿದಾಗ ಪಾಲಕರು ಅದನ್ನು ಈಗ ಒಂದು ಅದನ್ನು ಕಂಪ್ಲೇಂಟ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅದು ಏನು ಸಂಸದರಿಗೆ ಈ ಕುರಿತು ಒಂದು ಮಾಹಿತಿ ನೀಡಿ ಈ ರೀತಿ ಇಲ್ಲಿ ಮಕ್ಕಳ ಆತಂಕ ಸೃಷ್ಟಿಯಾಗ್ತಾ ಇದೆ, ಈ ಕಾರಣಕ್ಕಾಗಿ ಇದ್ರ ಮೇಲೆ ಕ್ರಮ ಕೈಗೊಡ್ರಿ ಅನ್ನೋವಂಥ ಒಂದು ಒತ್ತಾಯ ಮಾಡಿದರು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ಹೇಳಿದರೆ ಈಗ ಅಲ್ಲಿರುವಂಥ 7 ವಿದ್ಯಾರ್ಥಿಗಳನ್ನು ಅಲ್ಲಿಯ ಪ್ರಾಚಾರ್ಯರು ಅವರನ್ನು ಸಸ್ಪೆಂಡ್ ಮಾಡಿ ಶಾಲೆಯಿಂದ ಕಾಲೇಜಿಂದ ಹೊರಗಿಟ್ಟಿದ್ದಾರೆ. ಆದರೆ ಮುಂದೆ ಮತ್ತೆ ಅವರು ಅದೇ ಶಾಲೆಗೆ ಬಂದಾಗ ಮತ್ತೆ ಮಕ್ಕಳ ಮೇಲೆ ದ್ವೇಷ ಸಾಧಿಸುವಂಥ ಎಲ್ಲ ಸಾಧ್ಯತೆಗಳಿದೆ. ಮತ್ತು ಈ ಕುರಿತು ಜವಾಹರಲಾಲ್ ನೆಹರು ನವೋದಯ ವಿದ್ಯಾಲಯ ಏನಿದೆ, ಇದು ಒಂದು ಸುಸ್ಥಿತವಾಗಿ ಮತ್ತು ಉತ್ತಮ ಅಂಕವನ್ನು ಪಡೆದು ಮತ್ತು ಪ್ರತಿಷ್ಠಿತವಾಗಿರುವಂಥ ನವೋದಯ ವಿದ್ಯಾಲಯದಲ್ಲಿ ಈ ರೀತಿಯ ಘಟನೆಗಳು ನಡೆದಿರೋದ್ರಿಂದ ಸಹಜವಾಗಿ ಪಾಲಕರು ಒಂದಿಷ್ಟು ಆಕ್ರೋಶ ಹೊಂದಿದ್ದಾರೆ ಮತ್ತು ಸಾಕಷ್ಟು ಕುಕನೂರಲ್ಲಿರುವಂಥ 1996 ಆರಂಭವಾಗಿರುವಂಥ ನವೋದಯ ವಿದ್ಯಾಲಯದಲ್ಲಿ ಈಗ ಮೂಲಭೂತ ಸೌಲಭ್ಯಗಳು ಸಹ ಕೊರತೆ ಇದೆ. ಜೊತೆಗೆ ಇಲ್ಲಿ ಸಿಬ್ಬಂದಿ ಸಾಕಷ್ಟು ಪ್ರಮಾಣದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಕ್ಕೆ ಇದು ಕಾರಣವಾಗಿದೆ. ಇದಕ್ಕಾಗಿ ನೀವು ಇದನ್ನು ಕ್ರಮ ವಹಿಸಿ ಈ ನವೋದಯ ವಿದ್ಯಾಲಯದನ್ನು ಸರಿಪಡಿಸಬೇಕು ಮತ್ತು ಪಾಲಕರಲ್ಲಿ ಇರುವಂಥ ಆತಂಕ ಸೃಷ್ಟಿ ಮಾಡೋಕ್ಕೂ ಮತ್ತು ವಿದ್ಯಾರ್ಥಿಗಳು ಸಹಜವಾಗಿ ಓದುವಂಥ ಕ್ರಿಯೆ ಆಗಬೇಕು. ಆದರೆ ಇಲ್ಲಿ ಭಯದಲ್ಲಿ ತಮ್ಮ ಹಿರಿಯ ವಿದ್ಯಾರ್ಥಿಗಳು ಏನು ಮಾಡ್ತಾರೋ ಅವರನ್ನು ಮರ್ಜಿಯಲ್ಲಿ ಓದಬೇಕಾದಂಥ ಅನಿವಾರ್ಯತೆ ಉಂಟಾಗ್ತಾ ಇರೋದು ಒಂದಿಷ್ಟು ಮಕ್ಕಳಲ್ಲಿ ಓದಿಗೆ ಹಿನ್ನಡೆ ಆಗುತ್ತೆ. ಈ ಕಾರಣಕ್ಕಾಗಿ ನೀವು ಕ್ರಮ ಕೈಗೊಳ್ಳ್ರಿ ಅಂತಂದು ಪಾಲಕರು ಒಂದು ಒಕ್ಕೂಟ ಮಾಡಿಕೊಂಡು ಈ ಹಿಂದೆ ಒಂದು ಹೋರಾಟ ಮಾಡಿದವರು ಈಗ ಜಿಲ್ಲಾಧಿಕಾರಿ ಮತ್ತು ಸಂಸದರಿಗೆ ಒಂದು ಮನವಿಯನ್ನು ಕೊಟ್ಟರು. ಮನವಿ ಕೊಟ್ಟ ನಂತರ ನಿನ್ನೆ ಕೊಪ್ಪಳ ಜಿಲ್ಲಾ ಸಂಸದರಾಗಿರುವಂಥ ರಾಜಶೇಖರ್ ಇಟ್ನಾಳ್ ನವೋದಯ ವಿದ್ಯಾಲಯಕ್ಕೆ ಹೋಗಿ ಅಲ್ಲಿ ಸಿಬ್ಬಂದಿಯೊಂದಿಗೆ ಚರ್ಚೆ ಮಾಡಿದರು. ಈ ಕುರಿತು ಏನು ಈ ಮುಂದಾಗದೆ ಈ ರೀತಿ ಮುಂದೆ ಈ ರೀತಿ ಘಟನೆಗಳಾಗಬಾರ್ದು ಮತ್ತು ಯಾವುದೇ ರೀತಿಯ ಮಕ್ಕಳಲ್ಲಿ ಆತಂಕ ಸೃಷ್ಟಿಯಾಗಬಾರ್ದು ಮತ್ತು ಆ ಶಾಲೆಗೆ ಬೇಕಾಗಿರುವಂಥ ಏನೆಲ್ಲ ಸೌಲಭ್ಯ ಬೇಕೋ ಅವುಗಳನ್ನು ಕುರಿತು ಚರ್ಚೆ ಮಾಡಿದರು. ಈ ಘಟನೆಗಳು ಮರುಕಳಿಸಿದರೆ ಮುಂದೆ ಕಷ್ಟ ಆಗ್ತಾಯಿದೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಒಂದು ಪ್ರತಿಷ್ಠಿತವರ ಶಾಲೆಯಲ್ಲಿ ಈ ರೀತಿ ಘಟನೆಗಳು ಸಹ ಆತಂಕ ಮೂಡ್ತಾ ಇದೆ, ಈ ರೀತಿ ಘಟನೆಗಳು ನಡೆಯಬಾರ್ದು ಅನ್ನುವಂಥ ಸೂಚನೆ ನೀಡಿದ್ದಾರೆ. ನಾನು ಟೆಂತ್ ಕ್ಲಾಸು ನವೋದಯ ಶಾಲೆ ಸ್ಟೂಡೆಂಟ್. ನಾನು ನಮ್ಮನ್ನ ಮಂಗಳವಾರ ಹೋದ ಮಂಗಳವಾರ ನಮ್ಮನ್ನ ಟೀಚರ್ಸ್ ಡೇ ಮೀಟಿಂಗ್ ಅಂತ ಪಿ ಯು ಸಿ ಅವರು ಕರೆದ್ರು. ಫಸ್ಟ್ ಮೀಟಿಂಗಿನ ಬಗ್ಗೆ ಮಾತಾಡಿ ಆಮೇಲೆ ಒಬ್ಬೊಬ್ಬರನ್ನ ಕರೆದು ಸುಮ್ಮನೆ ಏನು ಕಾರಣ ಇಲ್ಲಾರ್ದ ಇಲ್ಲ ಸಿಲ್ಲಿ ಕಾರಣ ಇಟ್ಕೊಂಡು ಅವ್ರು ನಮ್ಮ ಎಲ್ಲರ ಗುಂಪಾಗಿ ಓಡಿದ್ರು. ಅವ್ರು ಬಡಿಯೋ ಇದಕ್ಕೆ ಯಾರು ಬಡಿದ್ರು ಅಂತಲೂ ಗೊತ್ತಾಗಿಲ್ಲ. ಬೆಲ್ಟ್ ತಗೊಂಡು ವೈರ್ ತಗೊಂಡು ಹಗ್ಗ ತಗೊಂಡು ಬಿಡಿದ್ರು. ಬಾಡಿಗೆ ಹಸಿದ್ರು ತಲೆ ಹಿಡ್ಕೊಂಡು ಯಾರು ಬಡಿದ್ರು ಅಂತಲೂ ಗೊತ್ತಾಗಿಲ್ಲ. ಇದು ಅವತ್ತು ತಲೆಗೆ ಬಾಡಿಗೆ ಗುಚ್ಚಿದ್ರಿಂದ ನನಗೆ ನಿದ್ದು ಬಂದಿಲ್ಲ. ಭಾಳ ಅದು ನೋವಾಗಿತ್ತು. ಇವೆಲ್ಲ ಹಸುರಾಗಿತ್ತು. ಕಣ್ಣು ಸಹ ಕಾಣ್ತಿದ್ದಿಲ್ಲ ಚೆನ್ನಾಗಿ. ಮತ್ತು ಇದು ನಂದು ಒಬ್ಬ ಒಂದಲ್ಲ, ನಮ್ಮ ಕ್ಲಾಸ್ನವರಿಗೆ ಒಂದು 30 ಜನ, ಒಂದು 8th ಕ್ಲಾಸ್ನಲ್ಲಿ ಒಂದು 30 ಜನ, ಒಂದು 50-60 ಜನ ಬಿಡಿದಿದ್ದಾರೆ ಅವರು. ಮಧ್ಯಾಹ್ನ 8th ಕ್ಲಾಸು, ರಾತ್ರಿ 10:11 ಸುಮಾರು 10th ಕ್ಲಾಸ್ನವ್ರು ಬಿಡಿದ್ರು. ಅವರು ಮತ್ತೆ ಕಾರಣ ಇಲ್ಲಾರ್ದ ಸುಮ್ಮನೆ ಏನಾದರೂ ಒಂದು ಕಾರಣ ಹಾಕಿ ಬಡಿಯೋದು. ಗುಂಪಲ್ಲಿ ಬಡಿದ್ರು ಅವರು, ಯಾರು ಗೊತ್ತಿಲ್ಲಾರ್ದಂಗೆ ಬಡಿದ್ರು. ಇದು ನಮಗೆ ಸಣ್ಣ ಪುಟ್ಟ ಮೊದಲಾಗ ರ್ಯಾಗಿಂಗ್ ನಡೀತದ್ದು. ಏನಾದರೂ ತಂದು ಕೊಡೋದು ಇಲ್ಲ ಬಟ್ಟೆ ವಾಷಿಂಗ್ ಕೊಡೋದು ಈಗ ನಡೀತಿದ್ವು. ನಾವು ಏನೋ ಸಣ್ಣದಂತ ಸುಮ್ಮನೆ ಆಗಿದ್ವಿ. ಆದರೆ ಮೊನ್ನೆ ಒಂದು ಭಾಳ ದೊಡ್ಡದಾಗಿ ದೊಡ್ಡ ಪ್ರಮಾಣದಾಗಿ ಇದನ್ನು ಆಯಿತು. ಇದು ನನಗಂತಲ್ಲ ಜಗ್ ಹುಡ್ರಿಗೆ ಹಿಂಗಾಗಿದೆ. ಒಬ್ಬೊಬ್ಬರಿಗೆ ಗಾಯ ಇಂಥಲ್ಲೆಲ್ಲ ಕಿತ್ಕೊಂಡೋಗಿದ್ವಿ. ಮತ್ತು ತೊಗಲು ಕಿತ್ಕೊಂಡೋಗಿ ಪೈಪ್ ತೊಗೊಂಬಿಡ್ದಾರ, ಲೆದರ್ ಬೆಲ್ಟ್ ತೊಗೊಂಡ್ಬಿಡ್ದಾರ, ವೈಯರು ಎಲ್ಲ ತೊಗೊಂಬಿಡ್ದಾರ. ಭಾಳಷ್ಟು ಜನಕ್ಕೆ ಗಾಯನೂ ಆಗಿದೆ. ಒಬ್ಬೊಬ್ಬರಿಗೆ ಒಳಪೇಟಾಗಿದೆ, ಒಳಪೇಟಾಗೈತಿ ಭಾಳ ಜನಕ್ಕೆ. ನಮ್ಮ ಸೀನಿಯರ್ಸ್ 12th ಕ್ಲಾಸು ಮತ್ತು 11th ಕ್ಲಾಸು ಟೀಚರ್ಸ್ ಡೇ ಮೀಟಿಂಗ್ ಅಂತೇಳಿ ಕರೆದು ಅವತ್ತು ರಾತ್ರಿ ನಮ್ಮನ್ನು ಎಲ್ಲರೂ ಗುಂಪಾಗಿ ಒಬ್ಬರನ್ನೇ ಕರೆದು ಗುಂಪಾಗಿ ಬಿಡ್ತಿದ್ದಾರೆ. ಮತ್ತು ಭಾಳ ಏಟುಗಳು ತಿಂದಿದ್ದ ಭಾಳ ಏಟು ತಿಂದ ಹುಡುಗರು ತೋರಿಸಲು ಹೋದಾಗ ನರ್ಸ್ ಮ್ಯಾಮು
ಅವ್ರು ನೀವು ಏನೋ ತಪ್ಪು ಮಾಡಿರ್ತೀರಿ ಅದಕ್ಕೆ ನಿಮಗೆ ಹೊಡೆದಿರ್ಬೋದು ನೋಡು ಅಂತ ಹೇಳಿದರು. ಮತ್ತು ಆಮೇಲೆ ಎಡ್ತವ್ರಿಗೆ ಸುತ್ತ ಸಹ ಹೊಡೆದಿದ್ದಾರೆ ಅವರು. ಮಧ್ಯಾಹ್ನ ಒಂದೂವರೆ ನಂತರ ಎಣ್ಣೆ ಕ್ಲಾಸ್ ಅವರಿಗೆ ಬಡಿದು ಮತ್ತು ರಾತ್ರಿ ನಮಗೆ 10-11 ನಮ್ಮನ್ನು 2 ಗುಂಪುಗಳನ್ನಾಗಿ ಮಾಡಿ ನಮ್ಮನ್ನು ತಳಿಸಿದ್ದಾರೆ. ಈಗ ನಮಗೆ ಭಯ ಆಗ್ತಾ ಇದೆ, ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಒಂದು ವಾರದ ಹಿಂದೆ ಏನು ಘಟನೆ ನಡೆದಿದೆ ಅಂದರೆ, ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಕ್ರೂರವಾಗಿ ಥಳಿಸಿದ್ದಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಮರ್ಮಾಂಗಕ್ಕೂ ಕೂಡ ಪೆಟ್ಟು ಬಿದ್ದಿದೆ. ಇದು ಒಂದು ಭಯಾನಕ ಘಟನೆ. ನಾವು ಇವತ್ತು ಪಾಲಕರಾಗಿ ಇವತ್ತು ನಾವು ಆತಂಕದಲ್ಲಿ ಇದ್ದೇವೆ. ಯಾಕಂತ ಹೇಳಿದರೆ ನವೋದಯ ವಿದ್ಯಾಲಯಕ್ಕೆ ನಾವು ಮಕ್ಕಳು ಹೋಗ್ತಾರಂದ್ರೆ ಅದು ಒಂದು ಹೆಮ್ಮೆಯ ವಿಷಯ ಇತ್ತು ನಮ್ಮಲ್ಲಿ. ಯಾಕಂದ್ರೆ ನವೋದಯಕ್ಕೆ ಅವನು ಪ್ರವೇಶ ಪರೀಕ್ಷೆ ಬರೆದು ಅಲ್ಲಿ ಪಾಸಾಗಿ ಹೋಗಿ ನವೋದಯದಿಂದ ಓದ್ತಾನೆ ನನ್ನ ಮಗ ಅಂದ್ರೆ ಅವನು ಏನೋ ಒಂದು ದೊಡ್ಡ ಆಫೀಸ್ ಆಗಿರ್ತಾನೆ, ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೇಳಿ ಎಲ್ಲ ಪಾಲಕರೆಲ್ಲ ಕನಸು ಕಟ್ಟಿಕೊಂಡು ಕುಂತಿರ್ತೀವಿ. ಅಂಥದ್ರಲ್ಲಿ ಇಲ್ಲಿ ಈ ಥರ ವ್ಯವಸ್ಥೆ ಇರೋದು ಭಾಳ ನಮ್ಗೆ ಆತಂಕಕಾರಿ ವಿಷಾದನೀಯ ಸಂಗತಿ ಇದು. ಇದು ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಇರತಕ್ಕಂಥ ಆಡಳಿತ ಅಧಿಕಾರಿ ಆಗಿರ್ತಕ್ಕಂಥ ಪ್ರಾಚಾರ್ಯರ ಒಂದು ಕಾರ್ಯ ವೈಫಲ್ಯ ಇದಕ್ಕೆ ಕಾರಣ ಅಂತೇಳಿ ನಾವು ನೇರವಾಗಿ ಆರೋಪವನ್ನು ಮಾಡ್ತೀವಿ. ಯಾಕಂತೇಳಿದ್ರೆ ಇದು ಮೊದಲನೇ ಘಟನೆ ಅಲ್ಲ. ಇದು ಸಾಕಷ್ಟು ಬಾರಿ ಕಿರಿಯ ವಿದ್ಯಾರ್ಥಿಗಳನ್ನು ಹೊಡೆದಿದ್ದು ಬಡಿದಿದ್ದು ಮತ್ತು ರ್ಯಾಗಿಂಗ್ ಮಾಡಿದ್ದು, ಅವರು ಹೇಳಿದ ಕೆಲಸವನ್ನು ಕಿರಿಯ ವಿದ್ಯಾರ್ಥಿಗಳು ಮಾಡಬೇಕು, ಮಾಡಲಿಲ್ಲ ಅಂದರೆ ಹೊಡೆಯೋದು ಬಡಿಯೋದು ಇಂಥದ್ದೆಲ್ಲ ಮಾಡೋದು. ಹಾಗಾಗಿ ಇದು ಸಾಕಷ್ಟು ಸಾರಿ ಇದು ಆಗ್ಯದ. ಇದು ಈ ಕೆಲವೊಂದು ಟೈಮ್ನಾಗ ಹೊಡಿತಾರ ಇದು ಮಾಡ್ತಾರೆ ಮಕ್ಕಳಿಗೆ ಅವರು, ನೀವು ಮತ್ತೆ ವಾರ್ನಿಂಗ್ ಮಾಡ್ತಾರೆ. ಏನಂತಂದರೆ ಒಂದು ವೇಳೆ ನೀವು ಇದನ್ನು ಶಿಕ್ಷಕರಿಗೆ ಹೇಳಿದ್ರೆ ನಿಮ್ಮನ್ನು ಉಳಿಸಂಗಿಲ್ಲ, ನಿಮ್ಮ ಜೀವ ತೆಗಿತೀವಿ, ಜೀವ ಬೆದರಿಕೆ ಹಾಕೋದು. ಹಂಗಾಗಿ ಆ ಮಕ್ಕಳು ಅಲ್ಲೇ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಹೊಡೆದ್ರೆ ಏನಾಯ್ತು, ಸುಮ್ಮನೆ ಇದ್ದು ಬಿಡೋಣ ಅಂತ ಸುಮ್ಮನೆ ಇದ್ದು ಬಿಡೋದು. ಒಂದು ವೇಳೆ ಇದು ಶಿಕ್ಷಕರ ಗಮನಕ್ಕೆ ಪ್ರಾಚಾರ್ಯರ ಗಮನಕ್ಕೆ ಬಂದಾಗಿಯೂ ಕೂಡ ಇದನ್ನು ಪಾಲಕರಿಗೆ ಮುಟ್ಟಂಗೆ ಅವರು ಮುಟ್ಲಾರ್ದಂಗೆ ಅವ್ರು ನೋಡ್ಕೊಂತಾರೆ. ಯಾವುದೇ ಕಾರಣಕ್ಕೂ ಪಾಲಕರಿಗೆ ಇದು ವಿಷಯ ಗೊತ್ತಾಗಲಾರ್ದಂಗೆ ಇಲ್ಲಿ ಒಂದು ವ್ಯವಸ್ಥೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪಾಲಕರಿಗೆ ಗೊತ್ತಾದ ಗಲಾಟೆ ಆಗ್ತಾವ, ಸುದ್ದಿ ಆಗುತ್ತಾ, ನಾವೆಲ್ಲ ನಮಗೆಲ್ಲ ಸಮಸ್ಯೆ ಆಗುತ್ತಾ ಅಂಥೇಳಿ. ಹಾಗಾಗಿ ಏನು ಇದೇನು ಪ್ರಕರಣ ಐತಲ್ಲ, ಗಂಭೀರವಾದ ಪ್ರಕರಣ ಇದು. ಒಂದಲ್ಲ ಎರಡಲ್ಲ ಸುಮಾರು 60-70 ವಿದ್ಯಾರ್ಥಿಗಳಿಗೆ ಇವತ್ತು ಕ್ರೂರವಾಗಿ ಮಾರಣಾಂತಿಕವಾಗಿ ಥಳಿಸಿದ್ದಾರೆ. ಕೆಲವರನ್ನ ಕಟ್ಟಿಗೆ, ಬೆಲ್ಟು, ಪೈಪು, ಹಗ್ಗ, ವೈರ್ನಿಂದ ಥಳಿಸಿ, ಇನ್ನೂ ಕೆಲವು ವಿದ್ಯಾರ್ಥಿಗಳನ್ನು ಗ್ವಾಡಿಗೆ ತಲೆಯನ್ನು ಗ್ವಾಡಿಗೆ ಜಜ್ಜಂಥದ್ದು. ಇಂಥವೆಲ್ಲ ಭಯಾನಕವಾದ ಒಂದು ಕೃತ್ಯಗಳಿವು. ಹಾಗಾಗಿ ನಾವು ಇವತ್ತು ನಮ್ಮ ಮಾನ್ಯ ಸಂಸದರನ್ನು ಭೇಟಿಯಾಗಿ ಅವ್ರಿಗೆ ಈ ವಿಷಯವನ್ನು ಚರ್ಚೆ ಮಾಡಿದ್ದೀವಿ, ಅವ್ರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಇಲ್ಲಿರ್ತಕ್ಕಂಥ ಪ್ರಾಚಾರ್ಯರನ್ನ ನೀವು ಅಮಾನತುಗೊಳಿಸಬೇಕು, ಇದನ್ನು DC ಅವ್ರ ಹತ್ರ ಮಾತನಾಡಿ ಗಂಭೀರವಾಗಿ ಇದು ಪ್ರಕರಣವನ್ನು ತೆಗೆದುಕೊಳ್ಬೇಕಂತ ನಾವು ಹೇಳಿದ್ದೀವಿ. ಜೊತೆಗೆ ನಾಳೆ ನಾವು DC ಅವರಿಗೆ ಒಂದು ಮನವಿ ಪತ್ರವನ್ನು ತಯಾರು ಮಾಡಿದ್ದೀವಿ, ಅದನ್ನು ಕೂಡ ನಾಳೆ ಸಲ್ಲಿಸ್ತೀವಿ. ಆದರೆ ಮಕ್ಕಳು ಮತ್ತು ಪಾಲಕರಲ್ಲಿ ಇರುವಂಥ ಈ ಆತಂಕ ದೂರಬೇಕಾದರೆ ಯಾವ ಮಕ್ಕಳನಿಗಾಯಿತು ಅಲ್ಲಿ ಶಾಲಾ ವಾತಾವರಣವನ್ನು ಕಲಿಕೆ ವಾತಾವರಣ ಆಗಬೇಕು ಹೊರತು ಇಲ್ಲಿ ಭಯದ ವಾತಾವರಣ ಇಲ್ಲದೆ ಮಕ್ಕಳು ಓದುವಂಥ ಪ್ರಯತ್ನ ಆಗಲಿ ಅನ್ನೋದು ಸಹ ಇಲ್ಲೇ ಇದೆ. ಈ ಕುರಿತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಣಬಾಚಲಪುರ್ ನ್ಯೂಸ್ 18 ಕೊಪ್ಪ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360° ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.